ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಟವರ್ ಏರಿದ ನಾಲ್ವರನ್ನು ರಕ್ಷಣೆ ಮಾಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿ. ಜಮೀನು ವಿವಾದ ಹಿನ್ನೆಲೆ ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳು ನಮ್ಮ ದೂರಿಗೆ ಸ್ಪಂದಿಸುತ್ತಿಲ್ಲವೆಂದು ಹಾಗೂ ಜಮೀನು ಕೊಡಿಸುವಂತೆ ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೂಗಲಮರಿ ಗ್ರಾಮದ 35 ವರ್ಷದ ಗಂಗರಾಜ್ ಎಂಬಾತ ತನ್ನ 3 ಮಕ್ಕಳೊಂದಿಗೆ ಶನಿವಾರ ಬೆಳಗಿನ ಜಾವ ಮೊಬೈಲ್ ಟವರ್ ಏರಿದ್ದ ಆತನನ್ನು ಕೆಳಕ್ಕೆ ಇಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬಸವರಾಜ್ ಮತ್ತು ಇಲ್ಲಿನ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್ ಕೆ ಕರಿಯಣ್ಣನವರು ಗಂಗರಾಜ್ ಮತ್ತು ಮಕ್ಕಳ ರಕ್ಷಣೆಗಾಗಿ ಇಲ್ಲಿನ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಯಾದ ಕೆ ಎಂ ರಾಮಾಂಜಿ ಮತ್ತು ಬಿ ವೆಂಕಟಶಿವಾರೆಡ್ಡಿಯವರನ್ನು ಟವರ್ ಮೇಲಕ್ಕೆ ಏರಿಸುವಲ್ಲಿ ಯಶಸ್ವಿಯಾದರು. ಟವರ್ ಏರಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿ ಕುಳಿತಿದ್ದ ಗಂಗರಾಜು ಮನವೊಲಿಸಿದ್ದಲ್ಲದೆ ಆತನ ಸಲಹೆಯಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಇತರರಿಗೆ ಮೊಬೈಲ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿಸಿದ ನಂತರ ಕಂದಾಯ ಅಧಿಕಾರಿಗಳು ಸಮಸ್ಯೆ ನಿವಾರಿಸುವ ಭರವಸೆ ನೀಡಿದ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರನ್ನು ಹಗ್ಗ ಕಟ್ಟಿ 4 ಕೆಳಕ್ಕೆ ಇಳಿಸುವಲ್ಲಿ ಯಶಸ್ವಿಯಾದರು. ನಂತರ ಗಂಗರಾಜ್ ಮತ್ತು ಕುಟುಂಬದವರನ್ನು ತಹಶೀಲ್ದಾರ್ ಕಚೇರಿಗೆ ಕರೆತಂದು ಅಲ್ಲಿ ವಿಚಾರಣೆ ನಡೆಸಿದ ನಂತರ ಅವರ ಸ್ವಗ್ರಾಮಕ್ಕೆ ಕರೆದೊಯ್ದು ಗ್ರಾಮದಲ್ಲಿ ಅವರನ್ನು ಬಿಟ್ಟಿದ್ದಲ್ಲದೆ ಜಮೀನಿನ ಸಮಸ್ಯೆ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಂಡು ಬಂದಿದ್ದಾರೆ. ಇನ್ನು ಘಟನೆ ಸ್ಥಳಕ್ಕೆ ಗ್ರೇಡ್ 2 ತಹಶೀಲ್ದಾರ್ ರಾಜೇಂದ್ರ, ಕಂದಾಯ ಅಧಿಕಾರಿ ಗೋಪಾಲ್, ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಮತ್ತು ಸಿಬ್ಬಂದಿ, ಅಗ್ನಿಶಾಮಕ ದಳದ ಸಿಬ್ಬಂದಿಯಾದ ಎಂ ಜಯಕುಮಾರ್, ಲೋಕೇಶ್ಗೆ ಉಪನೋಂದಣಾಧಿಕಾರಿ ಕಚೇರಿಯ ಬ್ರಹ್ಮಾನಂದ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನ್ಯಾಯಸಿಗೋರ್ಗೂ ಬಂದಿಲ್ಲ ಅಂದ್ರೆ ಅದು ಹೆಂಗಾಗುತ್ತೆ? ನ್ಯಾಯ ಕೊಡೋದಕ್ಕೆ ಏನೋ ಇಲ್ಲ, ಟವರ್ ಮೇಲೆ ಕುತ್ಕೊಂಡ್ರೆ ನ್ಯಾಯ ಸಿಗುತ್ತೆ? ಎಲ್ಲ ತಪ್ಪು ಕಲ್ಪನೆ ಈ ಥರ
ಯಾರ ಫಸ್ಟ್ ಹತ್ತಿದ್ದ ನೀನೇ ಫಸ್ಟ್ ಹತ್ತಿದ ಬೇಯಾಗಿಲ್ವಾ ಹತ್ಬೇಕಾದ್ರೆ ಏನಂತ ಹೇಳ್ತಾ ನಿಮ್ಮಪ್ಪ ನಿಮ್ಮಪ್ಪ ಏನಂತ ಹಚ್ಚಿದ ಅಂದೆ ನಿಮ್ಮಪ್ಪ ನಿಮ್ಮಪ್ಪ ಏನ್ ಸಟ್ಟಿಗೆ ಕೈ ಕೇಳ್ಕೊಂಡೆ ನಾ ಕೇಸವಾ ದೇವಸ್ಥಾನ ಅಂತ ಕರ್ಕೊಂಡ್ಬಂದ್ರ ನೀವ್ ಮೇಲ್ ಕತ್ತಂದ್ರೆ ನೀವು ಕೇಳಿಲ್ವಾ ಅವಾಗ ದೇವಸ್ಥಾನಕ್ಕೆ ಪೇಮೆಂಟ್ ಇಲ್ಲ ನಿಮಗೆ ಯಾರು ಏಮೆಂಟ್ ಅಂತ ನೀವು ಇವ್ರ ಹೆಸರು ಜಮೀನ ಮುರುಮಲ ಸೇಗದಾರ್ಲೋ ಏಮ ಪೇರೇಮೆ ತಿಳಿಯದಪ್ಪ ನಾಕೆ ಅಂತ ಸೇಗದಾರ್ಲೇನಪ್ಪ ಮುಂದೆ ಕೊಟ್ಟಿಂದ ಸೇಗದಾರ್ಲೆ ಇವಡು ಸೇಗದಾರ್ಲೆ ಆ ಬಿಡು ಸೇಗದಾರ್ಲೇನಪ್ಪ ಏನ್ ಸೇದ್ನೇನು ಏನ್ ಎಕರೆ ಜಮೀನ ಅದೇ ಮೂರ್ ತರ ಅಂತ ಅಂದಪ್ಪ ನಿನ್ನ ತಿಳಿದಪ್ಪ ನಿನ್ ಸದ್ವಿಲ್ಲದಪ್ಪ ನೀನು ಎಂ ಜಿ ಅದು ಜಮೀನ್ ಜಮೀನ್ ಎನ್ ಎಕರಲ್ಲಿ ಉಂದೆ ನಾಲ್ಕು ಉಂಡೇ ಐದು ಎಕರ ವಚ್ಚಿನಂತಮ್ಮ ಅಪ್ಪಗೆ ಅದು ಪೌತಿ ವರ್ಷ ಆಯ್ತವಡು ತೋಟ ಮೋಸಂ ಜಾಸ್ತಿ ಹೊಲಸಿ ಹೇನಾರು ಸ್ವಾಮಿ ನೀನು ಎಂ ಜಿ ಹಾಕೈತ ನಮ್ಮಿಲ್ಲ ಜಮೀನು ನೀನು ಆರ್ಸಿಲ್ಲ ಅದು ಅಪ್ಪ ಮುನ್ನೂರು ರೂಪಾಯಿ ಕಮ್ಮಿನಂಟ ಅಕ್ಕ ಇದೆ ಎರಡ್ನೂರು ರೂಪಾಯಿ ಕೂಟ ಮಿಂದೆ ಮೂಡ್ ಕಿತ್ತಲ್ಲ ಮಿಂದಿದೆ ಇದೆ ಮಲ್ಲ ಆರು ಕುಂಟ್ಲು ಸಪ್ರೇಟ್ ಉಕ್ಕಿತ್ತ ಮಿಂದಿದೆ ಆಡ ರೆಂಡು ಎಕರಲ್ಲಿ ವಚ್ಚಿನ ಜೇಷ್ಠ ಭಾಗ ಮಂಟದೆ ಆರು ಜೇಷ್ಠ ಭಾಗ ಮಲ್ಲ ಆಯ್ತು ನೀನು ಕುಂಟ್ಲಿಕ್ಕೆ ಸೈನ್ ಪೆಡ್ತೀಯ ಅದೇ ಒಲಪ್ಪ ಸರ್ವೆ ಮಾಡ ಒಲಪ್ಪೆ ಸೇದಾರ್ಲು ಒಲಪ್ಪೆ ತಹಲ್ದಾರ್ ಒಲಪ್ಪೆ ಡಿ ಸಿನ್ ಒಲಪ್ಪೆ ಅಂತ ಒಲಪ್ಪೆ ಪೆದಂಗಡ ಸ್ವಾಮಿ ಪೆದ್ದೋಡು ಸಿನ್ ರೆಡ್ಡಿ ಸಿನ್ನೋಡು ತಿರ್ಚಪ್ಪ ಮೂಡೋವಾಡು ಒಂದು ಮುಗ್ಗುರು ಸ್ವಾಮಿ ಸಣ್ಣದೆ ಅಂತ ಅಪ್ಷೇಲ ಒಳ್ಳ ಮುಂದೆ ಸೇಗದಾರ್ಲು ಇವರು ಲೇರು ತಹಲ್ದಾರ್ ಸೇಗದಾರ್ಲು ಸೆಕ್ರೆಟರಿ ಲೇರು ವಾಲ್ಲೇ ಚೇರ್ಮನ್ ಲು ಆಲಪಲ್ಲಿ ಲಕ್ಷ್ಮಣಪ್ಪ ಸ್ವಾಮಿ ಕಂದಾಯಂ ಕಟ್ಟಿಸ್ಕೊಂಡ ಉಂದೆ ಅದ್ ನೇನು ಪಸಿ ಬಿಟ್ಟೆ ನೇನು ಪುಟ್ಟೆ ಅವನ್ ಪುಟ್ಟಕ್ ಮುಂದೆ ಮೆಹಣೆ ಜಮೀನದೆ ನಾಕ್ ತಿಳಿನೇ ತಿಳಿದು ಮೆಹಣೆ ತಿಳಿದಪ್ಪ ಏಮೇ ತಿಳಿದಪ್ಪ ನಾಕೆ ಏಮೇ ತಿಳಿದಪ್ಪ ನಾಕೆ ಸೈಲ್ ಬಿಟ್ಟಿಸ್ಕೊಂಡು ಕೊಟ್ಟೇಸಿ ಮಾ ಒಲ್ಲೋದೆ ಒಲ್ಲೋದಿ ಕೊಟ್ಟಿ ರಮನ್ ಜೇಸಿ ಸೆಚ್ಚೇಸ್ಕೊಂಡ್ರೆ ಮಾ ಎನ್ನ ತಮ್ಮಲು ವಾಳು ನಾಲ್ಕು ಕಿತ್ತಲ್ ಕೊಟ್ಟಿದ್ದಾರೆ ಸ್ವಾಮಿ ಬಿರ್ಕೊಂಡ್ರೆ ನಾಲ್ಕು ಕಿತ್ತಲ್ ಇಲ್ಲೂ ಬಿರ್ಕೊಂಡೆ ಮೂಲಾರ ಇಲ್ಲಿ ಕೊಚ್ಚಿ ಸಿದ್ದೇಬಲ್ಗೆ ಅಲ್ಲ ಇಲ್ಲಿ ಬಿರ್ಕೊಂಡೆ ಬುದ್ದು ಇಲ್ಲಿ ದಿನ ಕೆಟ್ಲತ್ಕೊಂಡ್ ತೋರ್ಮೆ ಹೇರಿ ಮಾವಲ್ ಕೂಡ ಅದು ಮಾವಲ್ ಜಾಹಿಂದ ಪನ್ನಿದ ಇದೆ ಇದೆ.